चल शंख उठा, चल ढोल बजा, चल शंख उठा, चल ढोल बजा, चल शंख उठा, चल ढोल बजा, चल गला खोल ये गाना गा। सब खुशियां मनाने वाले हैं, अच्छे दिन आने वाले हैं, सब खुशियां मनाने वाले हैं, अच्छे दिन आने वाले हैं। कोई छोटा कोई गुमनाम, से शुरू होता है। तो आज हमारे निपाणी के सभी बहनों का आपको आशीर्वाद शुभ चिंतन करते हैं और निपाणी विधानसभा कॉन्स्टिट्यूएंसी से आपको हम बहुत बहुत स्वागत करते हैं, सुस्वागत करते हैं और जोराद चप्पाले मुखातर और स्वागतवन्न कोरता इद्दीवि। अदे रीति ರೈತರ ಕಣ್ಮನಿ ಹೆಣ್ಣು ಮಕ್ಕಳ ಅಣ್ಣ ಬಡವರ ಬಂಧು ಅಂಥೇಳಿ ತಮ್ಮದೇ ಒಂದು ಛಾಪನ್ನು ಮೂಡಿಸತಕ್ಕಂತಹ ಒಂದು ಭಾರತೀಯ ಜನತಾ ಪಕ್ಷದ ಸಂಘಟನೆಯಿಂದ ಇಲ್ಲಿವರೆಗೆ ಹೋರಾಟದ ಮುಖಾಂತರ ಬಂದಂತಹ ನಮ್ಮ ಇಂದಿನ ರಾಜ್ಯಾಧ್ಯಕ್ಷರು, ಮುಂದಿನ ಭಾವಿ ಮುಖ್ಯಮಂತ್ರಿಗಳು ಆದಂಥ ಸಹೋದರ ಆದಂಥ ಯಡಿಯೂರಪ್ಪಜಿ ಅವರನ್ನು ಕೂಡ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ ಹೃತ್ಪೂರ್ವಕವಾದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ಗೊತ್ತು, ಉಜ್ವಲ ಗ್ಯಾಸ್ ಈ ಒಂದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಕನಸು, ಒಂದು ಹೊಗೆ ಮುಕ್ತ ಭಾರತ ಮಾಡಬೇಕು, ಅದಕ್ಕೆ ಒಂದು ಆಧಾರ ಸ್ತಂಭವಾಗಿ ಆ ಒಂದು ಸ್ಕೀಮನ್ನು ಅಧ್ಯಕ್ಷರಾಗಿ ಅದನ್ನು ನಮ್ಮ ನಿಪ್ಪಾಣಿ ಕ್ಷೇತ್ರಕ್ಕೆ ಬರಮಾಡಿಕೊಂಡು ಬಹಳಷ್ಟು ಈ ನಿಪ್ಪಾಣಿ ಕ್ಷೇತ್ರಕ್ಕೆ ಅದನ್ನು ಬರೆಸುವಂತಹ ಯೋಜನೆಯನ್ನು ಕೊಟ್ಟಂತಹ ನಮ್ಮ ಧಾರವಾಡದ ಸಂಸದರಾದಂತಹ ಸಹೋದರರಾದಂತಹ ಪ್ರಹ್ಲಾದನ ಜೋಶಿ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪೂರ್ತಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಇದೀಗ ತಾನೇ ತಮ್ಮ ಮನದಾಳದ ಮಾತುಗಳನ್ನು ಆಡಿದಂತಹ ನಮ್ಮ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಹಿರಿಯ ಸಹೋದರಿಯೂ ಆದಂತಹ ಭಾರತಿ ಅಕ್ಕ ಶೆಟ್ಟಿ ಅವರು ಇಲ್ಲಿ ಆಗಮಿಸಿದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ರಾಜ್ಯಸಭಾ ಸದಸ್ಯರು, ಈ ಭಾಗದ KLE ಗೌರವ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ಹಿರಿಯರು ಆದಂಥ ಪ್ರಭಾಕರ್ ಅಣ್ಣ ಕೋರೆ ಅವರು ಇಲ್ಲಿ ಬಂದಿದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಬೆಳಗಾವಿಯ ಸಂಸದರಾದಂತಹ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಸುರೇಶ್ ಅಣ್ಣ ಅಂಗಡಿ ಅವರು ಇಲ್ಲಿ ಬಂದಿದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ನಮ್ಮ ರಾಯಭಾಗದ ಶಾಸಕರಾದಂಥ ಸಹೋದರರಾದಂಥ ದುರ್ಯೋಧನ ಅಣ್ಣ ಐಹೊಳೆಯವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರು, ಹಿರಿಯರು ಆದಂತಹ ನಮ್ಮ ಮಾಂತೇಶಣ್ಣ ಕವಟಿಗೆಮಠ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂಥ ಶಶಿಕಾಂತ ನಜಾರ ಅಟ್ರಾಚ, ಅಪ್ಲ ಕರ್ನಾಟಕಚ ಯುದ್ಧ ಪ್ರಾರಂಭ ಹೋತ ಆಯ್ ಆಣಿ ಯಾ ಯುದ್ಧಾಚ ಸುರುವಾತ್ ಅಪ್ಲ ಕರ್ನಾಟಕಚ ಪೈಲಾ ನಂಬರ್ಚ ಮತದಾರ ಸಂಘ ನಿಪ್ಪಾಣಿತೂನ್ ಚಾಲೂ ಹೋಣಾರ ಆಯ್ ಆಣಿ ಅಶಾ ಯುದ್ಧಾಚಾ ರಂಗಭೂಮಿ ಮಧ್ಯೆ ಉತ್ತರಣೆಸಾಠಿ ಅಪ್ಲ ರಾಷ್ಟ್ರೀಯ ಅಧ್ಯಕ್ಷ ಜಿ ಅಮಿತ್ ಶಹಾಜಿ ಆಜ್ ಆಪಲ್ಯಾ ಸಮೋರ ಉಪಸ್ಥಿತ ಆಯ್ ತ್ಯಾಂಚ್ಯಾ ಬರೋಬರಚ ಆಪಲೆ ಭಾವಿ ಮುಖ್ಯಮಂತ್ರಿ ಜಿ ಯಡಿಯೂರಪ್ಪಜಿ ಆಪಲ್ಯಾ ಬರೋಬರ ಉಪಸ್ಥಿತ ಆಯ್ ಆಣಿ ತ್ಯಾಸ್ ಪದ್ಧತಿನ ಪ್ರಹ್ಲಾದ್ ಜೋಶಿ ಜಿ ಆಣಿ ಟೀಮ್ ಸಗಳ ಆಪಲ ಇಥ ಉಪಸ್ಥಿತ ಆಯ್. ಆಪಣ ಹೇ ಕಾರ್ಯಕ್ರಮಚ ಉದ್ಘಾಟನ ಕರ್ನಾರ ಆಯ್
कशा पद्धतीनं की आधी पूर्वी आमच्या भारतीय संस्कृतीमध्ये जेव्हा राजांचं काळ होतं त्यावेळेला आपल्या देशाच्या रक्षणासाठी आपल्या मातीच्या रक्षणासाठी आपल्या प्रजेच्या रक्षणासाठी जेव्हा राजा युद्धभूमीवरती जात होता त्यावेळेला तिथल्या आया बहिण्या त्या राजांना तिलक लावून त्यांना आरती करून त्यांना युद्धभूमीमध्ये पाठवत होते. आणि आज आपला निप्पाणी मतदारसंघ स्थानमान ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ನಮ್ಮ ಚಿಕ್ಕ ನಮ್ಮ ಬೆಳಗಾವಿಯ ಹೆಮ್ಮೆಯ ಸುಪುತ್ರಿ ಬ್ರಿಟಿಷರ ವಿರುದ್ಧ ಮೊದಲನೇ ರಣಕಹಳೆಯನ್ನು ಓದಿದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮನನ್ನ, ರಾಜಮಾತಾ ಜೀಜಾವುಳನ್ನ, ರಾಣಿ ಲಕ್ಷ್ಮೀಬಾಯಿಯನ್ನ ಮತ್ತು ನಮ್ಮ ಬೆಳವಡಿ ಮೆಲ್ಲಮ್ಮನನ್ನ ನೆನೆಸಿಕೊಂಡು ನಿಜವಾಗ್ಲೂ ಭಾರತದ ಸ್ವಾತಂತ್ರ್ಯದಲ್ಲಿರ್ಬೋದು ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ಬೋದು ಮಹಿಳೆಯರಿಗೆ ಬಹಳಷ್ಟು ಒಂದು ಮಹತ್ವ ಇದೆ. ಅಂತ ಒಂದು ಮಹತ್ವವನ್ನು ಅರಿತುಕೊಂಡು ನಮ್ಮ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಇವತ್ತಿನ ದಿನ ಮಹಿಳೆಯರಿಗೆ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂತಹ ಇರದೇ ಇರತಕ್ಕಂತಹ ಒಂದು ಮಾನ ಸನ್ಮಾನ ಒಂದು ಪಾವಿತ್ರ್ಯತೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದೆ. ಇಂಥ ಒಂದು ಭಾರತೀಯ ಜನತಾ ಪಕ್ಷದಿಂದ ಮಹಿಳೆಯರಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕಬೇಕು, ಅವರು ಕೂಡ ಸಮಾಜದ ಪ್ರಮುಖ ವಾಹಿನಿಗೆ ಬರಬೇಕು ಅಂಥೇಳಿ ಇವಾಗಲೇ ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಹಿಳಾ ಹಿ ಶಕ್ತಿಚಿ ರೂಪ ಹೆ, ಮಹಿಳಾ ಹಿ ಶಕ್ತಿಚೆ ರೂಪ ಹೆ ಕಿತ್ತೂರ್ಚಿ ರಾಣಿ ಚೆನ್ನಮ್ಮ, ರಾಜಮಾತಾ ಜೀಜಾವು, ರಾಣಿ ಲಕ್ಷ್ಮೀಬಾಯಿ ಯಾ ಮಹಿಳಾನೇಚ ಇತಿಹಾಸ ಘಡವಲೇಲಾ ಆಹೆ. ಆಣಿ ಸಾವಿತ್ರಿಬಾಯಿ ಫುಲೆನೆ ಮುಲಿನ್ಸಾಠಿ ಶಿಕ್ಷಣಾಚೆ ದಾರೆ ಉಘಡ್ಲಿ, ಪುರುಷಾಂಚ್ಯಾ ಬರೋಬರಿನೆ ಮಹಿಳಾನೆ ಸ್ವಾತಂತ್ರ್ಯ ಲಢಾಯಚೆ ಕಾರ್ಯ ಕೇಲೆ ಆಹೆ. ಆಜ್ ಪೈಲಟ್ ಪಾಸೂನ್ ಮೊಟ್ಯಾ ಕಂಪನಿಚ್ಯಾ ಸಿಇಒ ಪರ್ಯಂತ ದೇಖಿಲ್ ಮಹಿಳಾ ಆಹೆ. ಆಣಿ ಅಡಚಣಿವರ ಮಾತ್ ಕರತ್ ಮಹಿಳಾ ಘರ್ ಕಾಮಾ ಪಾಸೂನ್ ದೇಖಿಲ್ ಸಮಾಜ ಕಾರ್ಯ ಕರತ್ ಆಹೆ. ಮಹಿಳಾ ಶಿಕ್ಷಿತ ಝಾಲಿ ತರ್ ಪೂರ್ಣ ಕುಟುಂಬ ಶಿಕ್ಷಿತ ಹೋತ, ಮಹಿಳಾನೆ ಸ್ವತಃಚೆ ಪ್ರೇಮ ಕರಾಯಲ ಶಿಕಾವೆ ಶಿಕಾಯಲ ಪಾಯಿಜೆ ತರಸ್ ತ್ಯಾ ಖಂಬೀರ್ ಹೋತಿಲ್. ಮನುನ್ ಅಪ್ಲ್ಯಾ ಭಾರತೀಯ ಜನತಾ ಪಕ್ಷಾಮದೆ ಮಹಿಳಾನ ಏಕ ಪವಿತ್ರ ಸ್ಥಾನ ಮಾನ್ ದಿಲ ಗೆಲೆಲ ಆಯ್. ಕುಟ್ಲ್ಯಾಹಿ ಪಕ್ಷಾಮದೆ ಮಹಿಳಾನ ಸ್ಥಾನ ನಸೇಲ್ ತರ್ ಪೂರ್ವಿ ಪಾಸಿನ ಆಜ್ ಪರ್ಯಂತ ಅಪ್ಲ್ಯಾ ಭಾರತೀಯ ಜನತಾ ಪಕ್ಷಾಮದೆ ಮಹಿಳಾನ ಸ್ಥಾನ ದಿಲ ಗೆಲೆಲ ಆಯ್. ಮನುನಚ ಆಜ್ ಇತ್ಕ್ಯಾ ಸಂಖ್ಯಾಮದೆ ತುಮಿ ಉಪಸ್ಥಿತ ರಾಯಲೇಲ ಆಯ್. ಕಾರಣ ಅಪ್ಲಾ ಪಕ್ಷ ಸಮಜೂನ್ ಗೆಟ್ಲೇಲ ಆಯ್ ಜಾನ್ನಾ ಸ್ತ್ರೀ ಆಯಿ ಮನುನ್ ಕಳಾಲಿ ತೆ ಜಿಜಾವುಚೆ ಶಿವಭಾ ಝಾಲೆ, ಜಾನ್ನಾ ಸ್ತ್ರೀ ಬಹಿನ್ ಮನುನ್ ಕಳಾಲಿ ते मुक्ताईचे ज्ञानोबा झाले, ज्यांना स्त्री मैत्रीण म्हणून कळाली ते राधेचे श्याम झाले, आणि ज्यांना स्त्री पत्नी म्हणून कळाली ते सीतेचे राम झाले, ते सीतेचे राम झाले. अशा पद्धतीनं आज तुम्हाला सगळ्यांना उद्देशून आमचे येडियुरप्पाजी आणि अमित शहाजी आपल्याला उपदेश करतील. आणि मला सांगायला खूप आनंद होतोय की अमित भैयांचं सासर कोल्हापूर आहे. ते आता मला आल्यानंतर सांगितले की तू सगळ्यांना सांग माझा सासर इथं कोल्हापूरला आहे, भैया आज आप आए हैं, अगले बार आपके भाभीजी को इधर भेजना और भाभीजी के तरफ से मैं उनको भी आप सब शुभकामना देती हूँ. तो हमारे सभी महिलाओं के तरफ से आपको 2018 जो कर्नाटक चुनाव के युद्ध के लिए हम सभी आपको शुभाशीर्वाद और शुभ चिंतन करते हैं. और कल जो आंबेडकर जयंती है त्या आंबेडकर जयंतीचा देखील हार्दिक हार्दिक सर्वांना अभिनंदन. आणि अशा जे काय भारताचे रत्न आपल्या संघटनाचे शिल्पकार भारत रत्न बाबासाहेब आंबेडकरांना देखील माझा मानाचा मुजरा. आता पुढच्या सत्रामध्ये आपल्या राज्याचे राज्य अध्यक्ष येडियुरप्पाजी आपल्याला उपदेशून बोलतील आणि ते आपण समाधानानं ऐकायचं आहे. आणि नंतर अमित भैया शहाजी बोलतील. ದೇಶದ ಇತಿಹಾಸದಲ್ಲಿ ಮೊದಲು ಅನ್ನುವಂತಹದ್ದು ಇದೆಲ್ಲ ನಿಮ್ಮ ಮಹಿಳೆಯರಿಗೆ ಸಿಕ್ಕಂತ ಗೌರವ ಅಂತ ನಾನು ಭಾವಿಸುತ್ತೇನೆ ಬಂಧುಗಳೇ. ಈಗಾಗಲೇ ನಿಮ್ಗೆ ಗೊತ್ತಿರೋ ಮೇ 12 ತಾರೀಕು ಚುನಾವಣೆ ನಿಶ್ಚಯ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಸಹಕಾರ ನಮಗೆ ಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂತೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸಾಧಿಸಿರುವಂತ ಪ್ರಗತಿಯ ಆಧಾರದ ಮೇಲೆ ಸಮಾಜದ ಪ್ರಗತಿಯನ್ನು ಅಳೆಯಬೇಕು ಅನ್ನೋ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ.
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ, ಅವರು ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೆ ರಾಜ್ಘಾಟ್ ನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಂತ ಈ ಕಾಂಗ್ರೆಸ್ ಪಕ್ಷ, ಎರಡು ಬಾರಿ ಸಾಮಾನ್ಯ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ಅವರನ್ನ ಲೋಕಸಭೆಯಲ್ಲಿ ಸೋಲಿಸಿದಂತ ಈ ಕಾಂಗ್ರೆಸ್ ಪಕ್ಷ, ದಲಿತ ಸಮುದಾಯದ ಬಗ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತನಾಡುವಂತ ನೈತಿಕ ಹಕ್ಕಿಲ್ಲ ಅನ್ನುವಂತ ಮಾತನ್ನ ನಾವು ಕೂತಲ್ಲಿ ನಿಂತಲ್ಲಿ ಎಲ್ರಿಗೂ ತಿಳಿಸುವಂತ ಕರ್ತವ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಹಿಳೆಯರಿಗೆ ಸುರಕ್ಷತೆ ನೀಡಲಾಗದಂತ ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕಾಗಿದೆ. ಕಳೆದ 5 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಎಲ್ಲ ಕ್ಷೇತ್ರಗಳು ಹಿನ್ನಡೆ ಕಂಡಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಅಪರಾಧದ ಪ್ರಕರಣದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವಂತ ಈ ಕಾಂಗ್ರೆಸ್ ಪಕ್ಷ, ಅತ್ಯಾಚಾರ ಪ್ರಕರಣದಲ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂತ ದೌರ್ಜನ್ಯ ಇದನ್ನ ಕಲ್ಪನೆ ಮಾಡ್ಕೊಳಕಾಗಲ್ಲ. ರಸ್ತೆನಲ್ಲಿ ಮಹಿಳೆಯರು ಓಡಾಡಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ, ಮೋಟರ್ ಬೈಕ್ ಅಲ್ಲಿ ಬಂದು ಚೈನ್ ಗಳನ್ನ ಕಿತ್ತು ಮನೆ ಮುಂದೆ ನಿಂತವ್ರಿಗೆ ಚೈನ್ ಕಿತ್ಕೊಂಡು ಹೋಗುವಂತ ಒಂದು ಘಟನೆಗಳು ನಿರಂತರವಾಗಿ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ನಡೀತಾ ಇರೋದನ್ನ ನೀವೆಲ್ಲ ಕಂಡಿದ್ದೀರಾ. ಮೊದಲ ಬಾರಿಗೆ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮೇಲೇನೆ ಚೂರಿ ಹಾಕಿ ಹಲ್ಲೆ ಮಾಡುವಂತ ಪ್ರಯತ್ನ ನಡೀತು. ನಮ್ಮ 24 ಹಿಂದೂ ಕಾರ್ಯಕರ್ತರ ಕೊಲೆಯಾಯಿತು. 3,700 ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ದುಸ್ಥಿತಿಗೆ ಈ ಸರ್ಕಾರ ನಮ್ಮನ್ನ ತಳ್ಳಿತು. ಈ ರೀತಿ ಜನಹಿತವನ್ನ ಸಂಪೂರ್ಣ ಮರೆತಿರುವಂತ ಈ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೊಗಿಬೇಕಾಗಿದೆ. ಇವತ್ತು ಆಶ್ಚರ್ಯ ಅಂದ್ರೆ ಗೋಕಾಕ್ನಂತ ಸ್ಥಳದಲ್ಲಿ ಆ ರೋಡ್ ಶೋನಲ್ಲಿ ಬಹುಶಃ ನೀವು ಕಲ್ಪನೆ ಮಾಡ್ಕೊಳ್ಳಾಗೋದಿಲ್ಲ, ಪ್ರತಿ ಒಂದು ಮನೆಯಿಂದ ನಮ್ಮ ತಾಯಿಯಂದ್ರು ನಮ್ಮ ಅಣ್ಣ ತಮ್ಮಂದ್ರು ಹೊರಬಂದು ಸ್ವಾಗತ ಮಾಡಿದಂತ ದೇವತುರುಳುವಂತ ದೃಶ್ಯ ಇದನ್ನ ನೋಡಿ ಇಲ್ಲಿಗೆ ಬಂದಿದ್ದೇವೆ. ಇದು ಈ ಒಂದು ಕಾರ್ಯಕ್ರಮ ಬಹುಶಃ ಅಮಿತ್ ಶಾಜಿ ಅವರಿಗೆ ಮಹಿಳಾ ಸಂಘಟನೆ ಇಷ್ಟೊಂದು ಗಟ್ಟಿಯಾಗಿದೆ, ಶಶಿಕಲಾ ಜೊಲ್ಲೆ ಮತ್ತು ಇತರೆ ಮಹಿಳಾ ಕಾರ್ಯಕರ್ತರ ಸಹಕಾರದಿಂದ ಇಲ್ಲಿ ಯಾವ ರೀತಿ ಮಹಿಳೆಯರ ಸಂಘಟನೆ ಬೆಳೆದಿದೆ, ಇದೇ ರೀತಿ ಇದೊಂದು ಮಾದರಿ ಆಗಬೇಕು ಇಡೀ ರಾಜ್ಯದಲ್ಲಿ, ಅದೇ ರೀತಿ ಮಹಿಳಾ ಸಂಘಟನೆ ಬೆಳಿಬೇಕು. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಅರ್ಹ ಗೌರವ ಸಲ್ಲಿಸ್ತಾ ಇರುವಂತ ಮೋದಿ ಸರ್ಕಾರ, ಕಳೆದ 4 ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೀತಾ ಇರೋ ಮೋದಿ ಸರ್ಕಾರದಿಂದ ದೇಶ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ನಮ್ಮ ಬಡ ಮಹಿಳೆಯರ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಿದ ಸರ್ಕಾರ ಅಂದ್ರೆ ನಮ್ಮ ನರೇಂದ್ರ ಮೋದಿ ಸರ್ಕಾರ. ಜನ ಮುದ್ರಾ, ಬೇಟಿ ಬಚಾವೋ ಬೇಟಿ ಪಡಾವೋ, ಉಜ್ವಲ ಮತ್ತ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರುವಂತ ಈ ಸರ್ಕಾರ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ. ತಾಯಿಂದ್ರೆ ಈ ಭ್ರಷ್ಟ ಸಿದ್ದರಾಮಯ್ಯನನ್ನು ಕಿತ್ತೊಗಿಬೇಕಾಗಿದೆ, ಬದಲಾವಣೆ ತರಬೇಕಾಗಿದೆ. ಕರ್ನಾಟಕ ರಾಜ್ಯದ ಉದ್ದಗಳಿಗೆ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಮುಂದಿನ 12ನೇ ತಾರೀಕು ಯಾವಾಗ ಚುನಾವಣೆ ಬರುತ್ತೆ, ಯಾವಾಗ ಓಟ್ ಆಗ್ತೇವೆ ಎಂದು ಕಾಯ್ತಿರುವಂತ ಈ ಸಂದರ್ಭದಲ್ಲಿ ಈ ಸುಂದರವಾದಂತಹ ಸಮಾರಂಭವನ್ನು ಶಶಿಕಲಾ ಜೊಲ್ಲೆ ಅವರು ಏರ್ಪಡಿಸಿದ್ದಾರೆ. ಅದಕ್ಕಾಗಿ ಶಶಿಕಲಾ ಜೊಲ್ಲೆ ಅವರಿಗೆ ಇಲ್ಲಿ ಸೇರುವಂತ ನಮ್ಮ ಎಲ್ಲ ತಾಯಂದರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸೋಕೆ ಮುಂಚೆ 2ನೇ ಘೋಷಣೆಯನ್ನು ಕೂಗ್ತೇನೆ. ಭಾರತ್ ಮಾತಾ ಕೀ ಜೈ. ನಮ್ಮ ಹೆಣ್ಣು ಮಕ್ಕಳು ಕೈ ಎತ್ತಿ ಜೋರಾಗಿ ಹೇಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾಚಿಕೆನಮ್ಮ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ಭಾರತ್ ಮಾತಾ ಕೀ ಜೈ. ಚಲ ಶಂಖ ಉಠಾ, ಚಲ ಢೋಲ ಬಜಾ, ಚಲ ಶಂಖ ಉಠಾ, ಚಲ ಢೋಲ ಬಜಾ, ಚಲ ಶಂಖ ಉಠಾ, ಚಲ ಢೋಲ ಬಜಾ, ಚಲ ಗಲಾ ಖೋಲ್ ಯೇ ಗಾನಾ ಗಾ, ಸಬ್ ಖುಷಿಯಾ ಮನಾನೆ ವಾಲೆ ಹೈ, ಅಚ್ಛೆ ದಿನ ಆನೆ ವಾಲೆ ಹೈ, ಸಬ್ ಖುಷಿಯಾ ಮನಾನೆ ವಾಲೆ ಹೈ, ಅಚ್ಛೆ ದಿನ ಆನೆ ವಾಲೆ ಹೈ.
मनाने वाले हैं, अच्छे दिन आने वाले हैं। कैसे नहीं, मोदी जी को मालूम पड़ना चाहिए, कर्नाटक के अंदर एक नंबर की सीट पर मातृशक्ति का मेलावा है। मेरे साथ दोनों हाथ उठाकर प्रचंड आवाज से बोलिए, भारत माता की, भारत माता की। मंच पर उपस्थित हमारे भावी मुख्यमंत्री श्रीमान येदुरप्पा जी, भाई प्रहलाद जोशी जी, श्री सुरेश सांगड़ी जी, श्री प्रभाकर कोरे जी, यहाँ की लोकप्रिय प्रत्याशी बहन श्रीमती शशिकला झोले जी, श्रीमती भारती सेट्टी जी, श्री रमेश कट्टी जी, श्री दुर्योधन जी, श्री महेंद्र जी, श्री शशिकांत नायक जी, और इतनी बड़ी संख्या में आई हुई मातृशक्ति और प्यारे भाई और बहनों, मैं अभी रोड शो कर यहां पर आ रहा हूं। वहां मुझे बताया गया कि भाई बहुत लेट हो गया है, बहुत देरी हो गई है। तब मैंने कहा 10 मिनट तो 10 मिनट, जो मातृशक्ति इकट्ठा हुई है इसके आशीर्वाद लिए मगर मैं वापिस दिल्ली नहीं जाऊंगा। और जब यहां आया ये नजारा मैं देख रहा हूं, मैं तो मेरी माता और बहनों से 18 के कर्नाटक चुनाव के लिए आशीर्वाद मांगने आया था, मगर जिस प्रकार से आज यहां पर संख्या एकत्रित हुई है, आपका आशीर्वाद सिर्फ 18 नहीं 19 में मोदी जी को भी प्रधानमंत्री बनने तक पहुंचेगा, इसका मुझे भरोसा। भाइयों बहनों, कर्नाटक के चुनाव की शुरुआत हो चुकी है, युद्ध का नगाड़ा बज चुका है। एक और भारतीय जनता पार्टी है जिसका नेतृत्व हमारे प्रधानमंत्री नरेंद्र मोदी कर रहे हैं, और दूसरी ओर कांग्रेस पार्टी राहुल बाबा के नेतृत्व में चुनाव लड़ रही है। आपके उद्गार से ही मुझे आपका जवाब मालूम है क्या होने वाला है। मगर मित्रों, भाइयों बहनों, मैं आपको बताने चाहता हूं, 5 साल तक कर्नाटक में जिस प्रकार से ये सिद्धरामैया सरकार चली है, ये कांग्रेस की सरकार चली है, कर्नाटक को दिन प्रतिदिन पीछे 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 ले जाने का काम ये सिद्धरामैया सरकार ने किया है। कोई भी क्षेत्र हो, महिलाओं की सुरक्षा हो, महिलाओं का कल्याण हो, महिलाओं का सम्मान हो, ये सिद्धरामैया सरकार बड़े पैमाने पर फैल गई। जिस राज्य के अंदर रानी मलम्मा, रानी चेन्नम्मा, रानी अबक्का, गंगूबाई हनगल, ऐसी महान माताओं ने, ऐसी महान वीरांगनाओं ने पूरे देश का मार्गदर्शन कहा, वहां पर बेंगलुरु, धारवाड़ सब शहरों में मैं जाता हूं, माताएं कहती है हमारी चेन खींचकर दिन दहाड़े गुंडे चले जाते। मित्रों, ये शासन जो है उसमें कानून और व्यवस्था, महिला सुरक्षा के पत्थर ने उड़ा दिए। जब से नरेंद्र मोदी सरकार केंद्र में बनी है, मोदी जी एक गरीब मां की कोख से जन्मे हुए बेटे, एक चाय बेचने वाला का बेटा जब देश का प्रधानमंत्री बनता है तो माताओं के लिए किस प्रकार की उसकी सोच होती है उसका उदाहरण नरेंद्र मोदी जी। 55 साल तक ये कांग्रेस पार्टी ने शासन किया, ये राहुल बाबा हमारे 4 साल का हिसाब मांगते हैं। अरे राहुल बाबा, आप 4 साल का क्या हिसाब मांगते हो, कर्नाटक की जनता आपकी 4 पीढ़ी का हिसाब मांगती है, 4 पीढ़ी। ये देश पर आपकी नाना, आपके पर नाना जवाहरलाल जी ने शासन किया, आपकी नानी इंदिरा जी ने किया, आपके पिता राजीव जी ने किया,
आपकी माता सोनिया जी ने किया, मगर इस देश की गरीब महिलाओं को गैस का चूल्हा देने का काम कांग्रेस पार्टी नहीं कर पाई थी। एक गरीब माता अपने परिवार का खाना पकाने के लिए कोई खराब आदत न होने के बावजूद कंडे और लकड़ियां जब जलाकर खाना पकाती थी, 400 सिगरेट जितना धुआं उसके फेफड़े में चला जाता था। प्रधानमंत्री नरेंद्र मोदी जी ने गरीब माताओं के दर्द को समझा और देश में 4.25 करोड़ गरीब माताओं के घर में फ्री ऑफ कॉस्ट गैस का सिलेंडर देने का काम नरेंद्र मोदी सरकार ने किया है। ये माताओं का सम्मान। 5 पीढ़ी 4 पीढ़ी तक शासन करने वाली कांग्रेस गरीब के घर में शौचालय नहीं पहुंचा पाई थी, और जब घर में शौचालय नहीं होता है तो सबसे ज्यादा तकलीफ हमारी बच्चियों को, मेरी माताओं को पड़ती है। खुले में शौच में जाना शर्म की बात होती है। नरेंद्र मोदी सरकार ने इसको प्रायोरिटी में लिया और 7.5 करोड़ घरों में शौचालय बनाकर माताओं को सम्मान से जीने का रास्ता ये नरेंद्र मोदी सरकार ने निकाला है। मित्रों, पहले जब कोई भी बहन माता सगर्भा होती थी सिर्फ 4 सप्ताह की छुट्टी देते थे, अब नरेंद्र मोदी सरकार ने उसको 23 सप्ताह तक अपने बच्चे का ध्यान रखने के लिए उसके घर पर रहने की व्यवस्था नरेंद्र मोदी सरकार ने करी। मित्रों, एक कर्नाटक के अंदर जिस प्रकार से येदुरप्पा जी ने शासन चलाया था उस वक्त कर्नाटक पूरे देश के अंदर आगे बढ़ रहा था, मगर येदुरप्पा जी की सरकार गई, सिद्धरमैया की सरकार आई और कर्नाटक पीछे पड़ने लगा। नरेंद्र मोदी सरकार ने 4.5 साल तक अनेक प्रकार की योजनाएं बनाई जिसमें महिलाओं के लिए, युवाओं के लिए, गांव के लिए, गरीब के लिए, आदिवासियों के लिए, दलितों के लिए 116 योजना बनाने का काम नरेंद्र मोदी सरकार ने किया है। मगर ये सिद्धरमैया जी की जो सरकार है ये योजनाओं को आप तक पहुंचने नहीं देती। अभी अभी राहुल बाबा बड़े तेज में आ गए, जोर जोर से बोलते, आवाज जोर जोर से निकाल कर बोलते। अभी मैंने एक भाषण सुना, उसमें कह रहे थे मोदी जी बताओ आपने 4.5 साल तक कर्नाटक के लिए क्या किया। अरे राहुल बाबा, आप नरेंद्र मोदी जी को सवाल पूछोगे? मित्रों, मुझे राहुल बाबा को जवाब देने की जरूरत नहीं है, मैं कर्नाटक की जनता को, निपटने की जनता को जवाब देने के लिए आया हूँ, हिसाब देने के लिए। और मैं पूछना चाहता हूँ, जब केंद्र के अंदर कांग्रेस की सरकार थी, सोनिया मनमोहन सरकार थी, और 13वां वित्त आयोग आया, 13th फाइनेंस कमीशन आया, कर्नाटक को 88,000 करोड़ रुपया देने का काम किया था, सिर्फ 88,000 करोड़। और उसके बाद में कर्नाटक की जनता की कृपा से नरेंद्र मोदी सरकार आई, भाजपा सरकार आई, 14वें वित्त आयोग में भारतीय जनता पार्टी की सरकार ने कर्नाटक को 88,000 करोड़ से बढ़ाकर 2,19,506 करोड़ देने का काम किया, 1,30,000 करोड़ रुपया ज्यादा दिया। मगर 1,30,000 करोड़ रुपया कर्नाटक की जनता तक, गांव तक नहीं पहुंच पाता है। इसका कारण बीच में सिद्धरमैया की भ्रष्ट सरकार है। इतनी माताएं बहनें उपस्थित है, इतने भाई उपस्थित है, मैं आपको पूछना चाहता हूं, आपके किसी के भी कलाई पर 40 लाख रुपए का घड़ी है क्या? बताओ भाई, जरा जोर से बोलो, है किसी के पास? है किसी के पास? ये 40 लाख का घड़ी पहनकर कौन घूम रहा है भाई, बताओ कौन घूम रहा है? जरा जोर से बोलो, कौन घूम रहा है? मैं सिद्धरमैया जी से पूछना चाहता हूं, मेरी कर्नाटक की माताओं बहनों को बता दो, सिद्धरमैया जी ये 40 लाख का घड़ी
किसने दिया, क्यों दिया, किस काम के लिए दिया। और मित्रों, भ्रष्टाचार के एक के बाद एक के बाद एक के बाद एक जो घोटाले हुए हैं, ये सरकार भ्रष्टाचार में नंबर वन सरकार बनी हुई, और ये सरकार कर्नाटक का विकास नहीं कर सकती। मित्रों, मैं पूरे कर्नाटक के अंदर घूम कर आया हूं, आज मेरा सभी क्षेत्रों का दौरा यहीं पर एक नंबर की सीट ऊपर समाप्त हो जाएगा। मैं आपको बताना चाहता हूं, कर्नाटक में भाजपा की आंधी नहीं है, वेव नहीं है, आंधी नहीं है, कर्नाटक में भाजपा की सुनामी चलने वाली है जो सिद्धरमैया सरकार को उखाड़ कर फेंक देगी। मगर इसके लिए ये 25-30 हजार लोगों से काम हो सकता है, माताएं बताएं मुझे जरा, पूरी सरकार ये 25-30 हजार लोगों से हो सकती है, बदल सकती है, तो क्या करना पड़ेगा बताइए भाई। आप सब में से कितने लोगों के पास मोबाइल है, जरा हाथ खड़ा करो, हाथ ऊपर करिए, लगभग लगभग सबके पास है। मेरा भाषण समाप्त होते ही एक घंटे में बहन, बहनोई, माता, पिता, सास, ससुर, ननन, नंदोई सबको टेलीफोन कर कर कहना है, येदुरप्पा जी को मुख्यमंत्री बनाने के लिए इस बार भारतीय जनता पार्टी को वोट देना है। आप बताइए, करेंगे आप? ऐसे नहीं भाई, हाथ करकर अंधेरा होने आए, ऊपर करकर बताइए, करेंगे भारतीय जनता पार्टी को वोट देंगे, 50 लोगों का वोट डलवाएंगे, नरेंद्र मोदी जी के हाथ मजबूत करेंगे, अपनी बहन विधायिका को जिताएंगे, येदुरप्पा जी को मुख्यमंत्री बनाएंगे, कर्नाटक का विकास करने का मौका भाजपा को देंगे। तो मेरे साथ दोनों हाथ उठाकर संकल्प की मुट्ठी भींच कर प्रचंड आवाज से बोलिए, भारत माता की, भारत माता की, भारत माता की। आदि मिशन अल्ला आ चुनावणेय ಮತಗಟ್ಟೆಯಲ್ಲಿರುವಂತಹ ಮಿಷನ್ ನೀವೇನಾದ್ರೆ ಕಮಲದ ಗುರುತಿಗೆ ಓಟ್ ಹಾಕ್ತಾ ಹಾಕ್ತಾ ಕರ್ನಾಟಕದ ಅಭಿವೃದ್ಧಿಯನ್ನ ಉತ್ತಂಗಕ್ಕೆ ಏರಿಸುವಂತ ಮಿಷನ್ ಅಲ್ಲಿ ಇರುತ್ತೆ. ತಾವು ಹಾಕುವ ಒಂದೊಂದು ಕಮಲದ ಓಟಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಕೊಟ್ಟಂತ ಯೋಜನೆಗಳು ಇವತ್ತು ನಾವು ಅವಲೋಕನ ಮಾಡಬೇಕು. ಯಾಕಾಗಿ ಬಿಜೆಪಿಗೆ ಓಟು ಹಾಕ್ಬೇಕು, ಯಾಕೆ ಓಟು ಹಾಕ್ಬೇಕು ಬಿಜೆಪಿಗೆ? ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50-55 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, 60% ಜನರ ಬಡತನ ರೇಖೆಯಿಂದ ಕೆಳಗಿದ್ದಾರೆ ಬಂಧುಗಳೇ. ಇದಕ್ಕೆ ಕಾರಣ ಯಾರು? ಯಾಕಾಗಿ ನಾವು ಇನ್ನೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಕರ್ನಾಟಕಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಯಾಕೆ ನಮ್ಮೆಲ್ಲರಿಗೂ ಮನೆ ಸಿಗ್ತಾ ಇಲ್ಲ? ಯಾಕೆ ನಮ್ಮಲ್ಲಿ ಉದ್ಯೋಗ ಇಲ್ಲ? ಯಾಕೆ ಮೂಲಭೂತ ಸೌಕರ್ಯವಾದ ಸಮರ್ಪಕವಾದ ರಸ್ತೆ ಇಲ್ಲ? ಈ ಪ್ರಶ್ನೆಯನ್ನು ಹಾಕಿದಾಗ ನಾವು ಕಾಂಗ್ರೆಸ್ಗೆ ಬೆರಳು ತೋರಿಸುವಂತ ಕೆಲಸ ಆಗುತ್ತೆ ಬಂಧುಗಳೇ. ಯಾಕೆಂದ್ರೆ 1 ವರ್ಷ ಅಲ್ಲ 5 ವರ್ಷ ಅಲ್ಲ 50 ವರ್ಷಕ್ಕಿಂತ ಹೆಚ್ಚು ಈ ರಾಜ್ಯವನ್ನು ಆಡಳಿತ ಮಾಡಿದವರು ಕಾಂಗ್ರೆಸ್. ಭಾರತೀಯ ಜನತಾ ಪಕ್ಷಕ್ಕೆ ಕೇವಲ 5 ವರ್ಷ ಅವಕಾಶವನ್ನು ಕರ್ನಾಟಕದ ಜನರು ಕೊಟ್ಟಿದ್ರು. ಆ 5 ವರ್ಷದಲ್ಲಿ ನಾನು ಇಲ್ಲಿ ಕೂಡ್ತಂತ ತಾಯಂದಿರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಿಜೆಪಿ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಇಂದಿರಾ ಗಾಂಧಿ ಅವರು ಕೊಡ್ತಿದ್ದ 50 ರೂಪಾಯಿ, ಆ 50 ರೂಪಾಯಿ 100 ರೂಪಾಯಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ 25 ವರ್ಷ ತಗೊಂಡಿತ್ತು. ಭಾರತೀಯ ಜನತಾ ಪಕ್ಷ ಆಡಳಿತದಿದ್ದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ವೇತನ ಇದ್ದದ್ದು 100 ರೂಪಾಯಿ.
ಸನ್ಮಾನ ಯಡಿಯೂರಪ್ಪನವರು ಹಣಕಾಸು ಸಚಿವರಾಗಿ ಆ 100 ರೂಪಾಯಿಯನ್ನ 200 ರೂಪಾಯಿ ಮಾಡಿದ್ರು. ಮರು ವರ್ಷವೇ 25 ವರ್ಷ ಕಾಯಲಿಲ್ಲ, ಆ 200 ಇದ್ದದನ್ನ 400 ಮಾಡಿದ್ರು. ಇವತ್ತು 500 ರೂಪಾಯಿ ವೃದ್ಧಾಪ್ಯ ವೇತನ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಗೆ ಸಿಕ್ಬೇಕಾದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷದ ಕೊಡುಗೆ ಅದು ಬಂಧುಗಳೇ. ಇವತ್ತು ಎಲ್ಲ ಬಡವರ ಬಗ್ಗೆ ಚಿಂತನೆ ಮಾಡಿದ್ರು, ಪ್ರತಿಯೊಬ್ಬರ ಮನೆಯಲ್ಲಿ ಹುಟ್ಟುವ ಬಡ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು. ಆ ಮಗು ಇರುವಾಗ ಮಡಿಲು ಯೋಜನೆಯನ್ನು ಕೊಟ್ರು, ಆ ನಂತರ ಆ ಮಗು ಹೆಣ್ಣಾದ್ರೆ ಭಾಗ್ಯಲಕ್ಷ್ಮಿ ಅಂತ ಕರೆದ್ರು. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಸುಮಾರು 2022 ಕೋಟಿ ರೂಪಾಯಿಯನ್ನ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ರು. ಇವತ್ತು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಡಿಯೂರಪ್ಪನ ಸರ್ಕಾರದಲ್ಲಿ ಸುಮಾರು 12 ಲಕ್ಷ ಹೆಣ್ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಸಿಕ್ಕಿದ್ರೆ ನಿಮ್ಮ ಆಡಳಿತದಲ್ಲಿ ಕೇವಲ 3-4 ಲಕ್ಷ ಹೆಣ್ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಸಿಕ್ಕಿದೆ. ಯಾಕೆ ಕೊಟ್ಟಿಲ್ಲ ನೀವು ಭಾಗ್ಯಲಕ್ಷ್ಮಿ ಯೋಜನೆಯನ್ನು? ನಾವೆಲ್ಲರೂ ಬಹಳ ದೊಡ್ಡ ಗಲಾಟೆಯನ್ನು ಮಾಡಿದ್ದೇವೆ. ಮಹಿಳಾ ಮೋರ್ಚಾದು ಹೆಣ್ಮಕ್ಕಳು ಒಬ್ಬಳು ಸಂಬಂಧಪಟ್ಟ ಇಲಾಖೆಗೆ ಮಂತ್ರಿ ಆಗಿದ್ರು. ಆ ಹೆಣ್ಮಕ್ಕಳ ಹತ್ರ ಕೇಳಿದ್ರೆ ನಿಮ್ಮ ಗಂಡನ ಸರ್ಟಿಫಿಕೇಟ್ ತನ್ನಿ, ಮ್ಯಾರೇಜ್ ಸರ್ಟಿಫಿಕೇಟ್ ತನ್ನಿ, ರಿಜಿಸ್ಟರ್ ಆದ ಸರ್ಟಿಫಿಕೇಟ್ ತನ್ನಿ ಅಂತ ಹೇಳಿದ್ರು. ಆದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮದುವೆಯನ್ನು ರಿಜಿಸ್ಟರ್ ಮಾಡಲ್ಲ. ಕೆಲವು ಕಡೆ ಗಂಡಂದಿರು ಹೆಣ್ಮಕ್ಕಳನ್ನು ಬಿಟ್ಟು ಓಡಿ ಹೋಗುವಂತ ಪರಿಸ್ಥಿತಿ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರು, ಮಕ್ಕಳು ಆಕಾಶದಿಂದ ಉದುರಲ್ಲ, ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲೇ ಜನಿಸ್ತಾರೆ. ಆ ಹೆಣ್ಣು ಮಗಳು ಬಡವಳಾಗಿದ್ರೆ ಅವಳ ಹೊಟ್ಟೆಯಲ್ಲಿ ಹೆಣ್ಣು ಚಲ ಶಂಖ ಊಟ ಚಲ ಢೋಲ ಬಜಾ ಚಲ ಶಂಖ ಊಟ ಚಲ ಢೋಲ ಬಜಾ ಚಲ ಶಂಖ ಊಟ ಚಲ ಢೋಲ ಬಜಾ ಚಲ ಗಲಾ ಖೋಲ ಯೇ ಗಾನಾ ಗಾ ಸಬ್ ಖುಷಿಯಾ ಮನಾನೆ ವಾಲೆ ಹೈ ಅಚ್ಛೆ ದಿನ ಆನೆ ವಾಲೆ ಹೈ ಸಬ್ ಖುಷಿಯಾ ಮನಾನೆ ವಾಲೆ ಹೈ ಅಚ್ಛೆ ದಿನ ಆನೆ ವಾಲೆ ಹೈ ಕೋಯಿ ಛೋಟಾ ಬಡಾ ಕೋಯಿ ಗಮ್ನಾ ಸಚ ಹೋನೆ ವಾಲೆ ಹೈ